ಹಿಂದೂ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರವೀಣ್ ಮನೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಶೋಭಾ ಕರಂದ್ಲಾಜೆ. ಪ್ರವೀಣ್ ಕುಟುಂಬಸ್ಥರಿಗೆ ಶೋಭಾ ಕರಂದ್ಲಾಜೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ನನ್ನ ಮಗನ ಹಂತಕರನ್ನ ಪತ್ತೆ ಮಾಡಿ ಎಂದು ಪ್ರವೀಣ್ ತಾಯಿ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವರ ಮುಖ್ಯ ನಮಗೆ ಸಮಾಧಾನ ಮಾಡಲು ಬರಬೇಡಿ, ಕ್ರಮ ಆಗಲಿ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರವೀಣ್ ನೆಟ್ಟಾರು ಅವರ ತಾಯಿ. ಆರೋಪಿ ಮೇಲೆ ಕ್ರಮ ಆಗಲಿ ಎಂದಿದ್ದಾರೆ ಪ್ರವೀಣ್ ಅವರ ಪತ್ನಿಯಾಗಿರುವಂತಹ ನೂತನ. ಕೇಂದ್ರ ಸಚಿವೆ ಮುಂದೆ ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ ಪ್ರವೀಣ್ ನೆಟ್ಟಾರು ಕುಟುಂಬಸ್ಥರು. ಪ್ರತಿಭಟನೆ ಮಾಡಿದವರ ಮೇಲೆ ಪ್ರಕರಣ ದಾಖಲಿಸಿದ್ದಕ್ಕೆ ಕಿಡಿಯಾಗಿದ್ದಾರೆ. ಪ್ರವೀಣ್ ಅವರ ಈ ರೀತಿಯ ಒಂದು ಸಾವು ನಮ್ಮೆಲ್ಲರಿಗೂ ದುಃಖ ತಂದಿದೆ. ಸಮಾಜದಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಯಾವುದೇ ಸಮಸ್ಯೆಗಳನ್ನು ಎದುರು ಹಾಕ್ಕೊಳ್ಳದೆ ಅತ್ಯಂತ ಪ್ರೀತಿಯಿಂದ ಸಮಾಜದ ಮಧ್ಯೆ ಬದುಕ್ತಾ ಇದ್ದಂಥ ಮತ್ತು ಎಲ್ಲ ಸಮಾಜದ ಎಲ್ಲ ಧರ್ಮೀಯರ ಮಧ್ಯೆನೇ ಬದುಕ್ತಾ ಇದ್ದಂಥ ಪ್ರವೀಣ್ ಇವತ್ತು ನಮ್ಮ ಜೊತೆ ಇಲ್ಲ. ಯಾರಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಟ್ಟಿದ್ರು, ಯಾರಿಗೆ ಸಮಸ್ಯೆ ಆದಾಗ, ಆರೋಗ್ಯಕ್ಕೆ ತೊಂದರೆ ಆದಾಗ ತಾನೇ ಮುಂದೆ ನಿಂತು ಅವರನ್ನು ಆಸ್ಪತ್ರೆ ಸೇರಿಸ್ತಾ ಇದ್ದರು, ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರುವುದು ನಮಗೆ ದುಃಖ ತಂದಿದೆ. ಮಾತ್ರ ಅಲ್ಲ, ಅಂಥ ಕೆಲವರು ಷಡ್ಯಂತ್ರಕಾರಗಳ ಕಾರಣದಿಂದ ಅವರ ನಿಮ್ಮ ಫ್ರೀ ಟೈಮನ್ನು ATM ಮಾಡಿಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ನೇ ನಿಮ್ಮ ಫ್ಯಾಕ್ಟ್ರಿ. ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವರನ್ನ ಗುರುತು ಇವರು ಪ್ರವೀಣ ಅಂತ ತೋರಿಸುವವರು ಈ ಊರಲ್ಲಿ ಯಾರೋ ಇದ್ದಿರಬೇಕು. ಪ್ರವೀಣನ ಚಲನವಲನವನ್ನು ಗಮನಿಸುವಂಥವರು ಲೋಕಲವರು ಯಾರೋ ಇದ್ದಿರಬೇಕು. ಈ ಕಾರಣಕ್ಕಾಗಿ ಪ್ರವೀಣನ ಟಾರ್ಗೆಟ್ ಮಾಡಿ ಇವತ್ತು ಹತ್ಯೆ ಮಾಡಿದ್ದಾರೆ. ದೆಹಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು, ಅದಕ್ಕಾಗಿ ನಾನು ದೆಹಲಿ ಇದ್ದೆ. ಆದರೆ ಇಲ್ಲಿಯ ನಮ್ಮ ಕಾರ್ಯಕರ್ತರು ತಕ್ಷಣ ರಾತ್ರಿಯೇ ನನಗೆ ಮಾಹಿತಿಯನ್ನು ತಿಳಿಸಿದರು. ಬೆಳಿಗ್ಗೆನೇ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟು ಇದು ಯಾವ ರೀತಿ ಹಿಂದೆ ಕೊಲೆ ಆಗಿತ್ತು, ಅದು ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಮೂಡಬಿದ್ರಿಯ ಶರತ್ ಇರ್ಬೋದು, ಉಳಿದಂಥ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಶಿವಮೊಗ್ಗದಲ್ಲಾದಂಥ ಹರ್ಷ ಇರ್ಬೋದು, ಈ ಕೊಲೆ ಮಾದರಿಯಲ್ಲೇ ಈ ಕೊಲೆನೂ ಇವತ್ತು ಪ್ರವೀಣಂದು ನಡೆದಿದೆ. ಕೇರಳ ಮಾದರಿಯಲ್ಲಿ ಕೊಲೆ ನಡೆದಿದೆ. ಕೇರಳೀಯದ ಕಾರ್ಯಕರ್ತರನ್ನು ಕೂಡ ಕುತ್ತಿಗೆಯಿಂದ ಮೇಲೇ ಕಡಿದು ತಲೆಗೆ ಹೊಡೆದು ಅವರು ಸಾಯಿಸುವಂಥದ್ದು, ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೊಲೆ ಮಾಡುವಂಥ ರೀತಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇವತ್ತು ವಿದೇಶದಲ್ಲಿ ಕೂಡ, ಸಿರಿಯಾದಂಥ ದೇಶಗಳಲ್ಲಿ, ಪಾಕಿಸ್ತಾನ ಇಂಥ ಕಡೆಗಳಲ್ಲಿ ಕೂಡ ಟ್ರೈನ್ಡ್ ಆಗಿ ಭಾರತಕ್ಕೆ ಬಂದು ಇಂಥ ಕೊಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಹಜವಾಗಿ ಇದೆ. ರುದ್ರೇಶನ ಕೊಲೆ ಆದಂಥ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನೇ ಮಾಡಿದ್ದು ಅನ್ನುವಂಥದ್ದು ಸಾಬೀತಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ. ಅದಕ್ಕಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದರ ಹಿಂದೆ ಇದೆ ಅನ್ನುವಂಥ ಒಂದು ಊಹೆಯನ್ನು ಮಾಡಿ ನಾನು ಅವತ್ತೇ ಗೃಹ ಸಚಿವರುಗಳಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಿಮ್ಮ ಫ್ರೀ ಟೈಮನ್ನ ATM ಮಾಡಿಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ನೇ ನಿಮ್ಮ ಫ್ಯಾಕ್ಟ್ರಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.